ಎಷ್ಟು ದಿನ ಈ ಒಂದು ಪೇಸ್ಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲದೆ ಎಷ್ಟೆಲ್ಲ ಕಷ್ಟಪಟ್ಟು ನಾವು ದೇವರ ಒಂದು ವಿಗ್ರಹಗಳನ್ನಾಗಿರ್ಬೋದು ದೇವರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ತಾ ಇದ್ವಿ ತುಂಬ ಸಮಯ ವೇಸ್ಟ್ ಆಗೋದು ಹಾಗೆಯೇ ಕೈಗೂ ಕೂಡ ನೋವಾಗೋದು ಅಲ್ವಾ ಬನ್ನಿ ಈಗ ಈಸಿಯಾಗಿ ಈ ಪೇಸ್ಟನ್ನು ನಮ್ಮ ಮನೇಲಿರುವಂತಹ ವಸ್ತುಗಳನ್ನು ಬಳಸ್ಕೊಂಡು ನಾವು ಈಸಿಯಾಗಿ ಒಂದು ಎರಡು ನಿಮಿಷದಲ್ಲೇ ಈ ಸಾಮಾನುಗಳನ್ನ ಅಂದರೆ ದೇವರ ಸಾಮಾನನ್ನ ಕ್ಲೀನ್ ಮಾಡ್ಕೋಬೋದು ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಇಷ್ಟು ದಿವಸ ಇಷ್ಟೆಲ್ಲ ಸಮಯ ವೇಸ್ಟ್ ಮಾಡಿದ್ವಿ ಅಂತ ಖಂಡಿತವಾಗ್ಲೂ ನೀವು ಹೇಳ್ತೀರಾ ಬನ್ನಿ ಈಗ ಶುರು ಮಾಡೋಣ ಈಗ ಇವತ್ತು ನಾನು ವಾರದ ಪೂಜೆ ಕೂಡ ಈ ವಿಡಿಯೋ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ವಾರದ ಪೂಜೆ ಅಂದರೆ ನಾವು ಸೋಮವಾರ ಪೂಜೆ ಮಾಡುವಂತಹದ್ದು ಈಗ ಸ್ನಾನ ಎಲ್ಲ ಮಾಡ್ಕೊಬಂದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂದರೆ ಒರೆಸ್ಕೊಂಡು ಗುಡ್ಸ್ ಫಸ್ಟ್ ಎಲ್ಲ ಕಸವನ್ನೆಲ್ಲ ತೆಕ್ಕೊಂಡು ಮತ್ತು ಕ್ಲೀನ್ ಮಾಡ್ಕೊಂಡಿನಿ ಇನ್ನು ಕಸ ತೆಗಿಯೋದಾದರೆ ನೀವು ದೇವ್ರ ಮನೆಗೆ ಅಂತಲೇ ಒಂದು ಬಟ್ಟೆ ಅಥವಾ ಒಂದು ಚಿಕ್ಕದು ಮೊರ ಸಿಗುತ್ತೆ ಆ ಮೊರನ ಇಟ್ಬಿಡಬೇಕು ಸೊ ಮನೆಯಲ್ಲಿ ಬಳಸುವಂತಹ ಮೊರ ಪರ್ಕೆ ಯಾವುದನ್ನು ದೇವ್ರ ಮನೆಗೆ ಯೂಸ್ ಮಾಡಬಾರ್ದು ಮತ್ತು ಇನ್ನು ಪರ್ಕೆ ಅಂತೂ ದೇವ್ರ ಮನೆ ಒಳಗಡೆ ತೊಗೊಂಡು ಕೂಡ ಹೋಗಬಾರ್ದು ಸೊ ನೀವು ಚಿಕ್ಕದು ಮೊರ ತೊಗೋತೀರಾ ಅಂತಂದರೆ ಅದರಲ್ಲೇ ಇಂದ್ರಲ್ಲಿ ಚಿಕ್ಕದಾಗಿ ಬರುತ್ತೆ ಅದರಲ್ಲಿ ನೀವು ಗುಡಿಸ್ಕೋಬೋದು ಆ ಥರದ್ದು ದೇವ್ರ ಮನೆಗೆ ಅಂತಲೇ ಸಿಗುತ್ತೆ ಅದನ್ನು ತೊಗೊಂಡಿಟ್ಕೋಬೋದು ಸೊ ನಾನು ಅದನ್ನೇ ತೊಗೊತೀನಿ ಇನ್ನೂ ಹೇಳ್ದ ಹಾಗೆ ಕ್ಲೀನ್ ಕ್ಲೀನೆಲ್ಲ ಆ ದೇವ್ರ ಮನೆಯಲ್ಲಿ ಹಸಿರಂಗೋಲಿಯನ್ನು ನಾನು ಕಂಪಲ್ಸರಿ ಹಾಕೋತೀನಿ ಸೊ ನಾನು ಹೇಗೆ ನನ್ನ ಮನೆಯಲ್ಲಿ ವಾರದ ಪೂಜೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ಅಷ್ಟೆ ಹಸಿರಂಗೋಲಿ ಹಾಕೋದ್ರಿಂದ ಸ್ನೇಹಿತರೆ ಭಾಳನೇ ಒಳ್ಳೆಯದಿದೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ದೇವ್ರ ಮನೆಯಲ್ಲಿ ಆ ರಂಗೋಲಿ ಇದ್ದ ಕಡೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಸುಳಿಯಲ್ಲ ಅಂತ ಕೂಡ ಹೇಳ್ತಾರೆ ಹಾಗೆಯೇ ರಂಗೋಲಿ ಇದ್ರೇ ಲಕ್ಷ್ಮಿ ಕೂಡ ಅಲ್ಲಿ ಹಸಿನ ಅಂತ ಹೇಳ್ತಾರೆ ಅದಕ್ಕೋಸ್ಕರ ತಪ್ಪದೆ ನಾವು ರಂಗೋಲಿನ ದೇವ್ರ ಮನೆಯಲ್ಲಿ ಒಂದೇಳೆ ಆದರೂ ಬಿಡೋದನ್ನು ರೂಢಿ ಮಾಡ್ಕೋಬೇಕು ಇನ್ನೂ ಬರೀ ಅದಕ್ಕಷ್ಟೇ ಅಲ್ಲದಿರ ನಿಮ್ಮ ದೇವ್ರ ಮನೆಗೆ ಒಂದು ಕಳೆ ಕೂಡ ಹೆಚ್ಚಾಗುತ್ತೆ ನಿಮಗೆ ಯಾವಾಗ ದೇವ್ರಿಗೆ ಕೈ ಮುಗಿಬೇಕಂದ್ರೂ ಒಂದು ದೇವ್ರ ಮನೆ ಕಳೆಕಳೆಯಾಗಿದ್ದರೆ ಇನ್ನಷ್ಟು ಒಂದು ಸ್ವಲ್ಪ ಹೊತ್ತು ದೇವ್ರ ಪೂಜೆ ಮಾಡೋಣಪ್ಪ ಅಂತ ಬರುತ್ತೆ ಮನಸ್ಸು ಬರುತ್ತೆ ನಿಮಗೆ ನಿಜವಾಗ್ಲೂ ಬೇಕಾದ್ರೆ ಪ್ರಯತ್ನ ಪಡಿ ನಮ್ಮ ದೇವ್ರ ಮನೆ ಎಷ್ಟು ಶುದ್ಧವಾಗಿರುತ್ತೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ವಾತಾವರಣ ಅಷ್ಟೇ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳು ಕೂಡ ಅಷ್ಟೇ ಚೆನ್ನಾಗಿ ನಡ್ಕೊತಾ ಹೋಗ್ತವೆ ಸೊ ಈಗ ನೋಡ್ತಿರ್ಬೋದು ನೀವು ಇನ್ನು ದೇವ್ರ ಮನೆ ವರ್ಷಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಒಂದು ಕ್ಲಾತ್ ಇಟ್ಟಿದ್ದೀನಿ ಅದನ್ನು ಯಾವುದಕ್ಕೂ ಯೂಸ್ ಮಾಡಲ್ಲ ಈ ಚಿಕ್ಕ ಬಕೆಟ್ಟು ಮತ್ತು ಬಟ್ಟೆ ಏನು ದೇವ್ರ ಮನೆ ಕ್ಲೀನ್ ಮಾಡ್ತೀವಿ ಅದನ್ನು ದೇವ್ರ ಮನೆಗೆ ಅಂತಲೇ ಇಟ್ಬಿಟ್ಟಿದ್ದೀನಿ ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡೆ ಪ್ರತಿದಿನ ದೇವ್ರ ಮನೆ ಪ್ರತಿದಿನ ಕ್ಲೀನ್ ಮಾಡಲ್ಲ ಸ್ನೇಹಿತರೆ ವಾರಕ್ಕೆ ಮೂರು ದಿವಸ ಅಷ್ಟೇ ದೇವ್ರ ಮನೆನ ಒರೆಸ್ಕೊತೀನಿ ನಾನು ಗುರುವಾರ ಶುಕ್ರವಾರ ಮತ್ತು ಸೋಮವಾರ ಮಂಗಳವಾರ ಸಾರಿ ನಾಲ್ಕು ದಿನ ವರ್ಸ್ಕೊತೀನಿ ಇನ್ನು ಶನಿವಾರ ಭಾನುವಾರ ಎಲ್ಲ ನಾನು ಏನು ಕ್ಲೀನ್ ಮಾಡಲ್ಲ ಇನ್ನು ಹಿಂದಿನ ದಿವಸನೇ ದೇವರ ಪಾತ್ರೆ ಎಲ್ಲ ತೊಳೆದಿಟ್ಕೊಳ್ಳೋ ಅಭ್ಯಾಸ ನನಗಿಲ್ಲ ಸೊ ವಾರದ ದಿವ್ಸನೇ ನಾನು ಕ್ಲೀನ್ ಮಾಡೋದು ರೂಢಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮೊದಲೇ ಹಿಂದಿನ ದಿವಸನೇ ತೊಳೆದು ಇಟ್ಬಿಟ್ರೆ ದೇವರೆಲ್ಲ ಒಣಕ್ಕೊಂಡಂಗೆ ಇರುತ್ತೆ ನೆಮ್ಮದಿಯಾಗಿ ಹೂ ಇಡೋಕ್ಕಾಗಲ್ಲ ಪೂಜೆ ಮಾಡೋಕ್ಕಲ್ಲ ನಾಳೆ ಮಾಡೋಣ ಅನ್ನಿಸ್ತಿರುತ್ತೆ ಸೊ ಬರೀ ದೇವ್ರನ್ನ ತೊಳೆದು ಹಾಗೆ ಬಿಡಲೂಬಾರ್ದು ಸ್ನೇಹಿತರೆ ಇನ್ನು ಬಟ್ಟೆ ಇಟ್ಬಿಟ್ಬಿಟ್ರೆ ಅದೇನು ಅನಿಸುತ್ತೆ ಅಂದರೆ ಅರ್ಧಂಬರ್ಧ ಅಂತ ಅಂತ ಏನಂತೀವಿ ಆ ಥರ ಆಗಿಬಿಡುತ್ತೆ ಅದು ಒಳ್ಳೆಯದು ಅಲ್ಲ ಅಂತ ಹೇಳ್ತಾರೆ ಸೊ ನೀವು ಪೂಜೆ ಮಾಡೋ ದಿವಸನೇ ತೊಳ್ಕೊಂಡ್ರೆ ತುಂಬ ಒಳ್ಳೆಯದು ಹಿಂಗೆ ಏನೂ ಮಾಡೋಕ್ಕಾಗಲ್ಲ ತುಂಬ ಕೆಲ್ಸಕ್ಕೆ ಹೋಗೋರಿಗೆ ಮನೇಲಿ ತುಂಬ ಜಾಸ್ತಿ ಕೆಲಸ ಇರೋರಿಗೆ ಮಕ್ಕಳು ಮರಿ ಇರೋರಿಗೆ ಅದೆಲ್ಲ ಕಷ್ಟ ಅವತ್ತಿನ ದಿವಸವೇ ಎಲ್ಲ ಮಾಡ್ಕೊಳ್ಳೋಕ್ಕೆ ಸೊ ಆಗೋರು ಖಂಡಿತವಾಗ್ಲೂ ನಿಮಗೆ ಸಾಧ್ಯವಾದರೆ ಅವತ್ತಿನ ದಿವಸ ನೀವು ವಾರ ಪೂಜೆ ಏನು ಮಾಡ್ತೀರಾ ಅವತ್ತಿನ ದಿವಸವೇ ಕ್ಲೀನ್ ಮಾಡಿ ಅವತ್ತಿನ ದಿವಸನೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ದೇವ್ರ ವಿಗ್ರಹಗಳನ್ನೆಲ್ಲ ಶುದ್ಧಿ ಮಾಡಿಕೊಂಡು ಅವತ್ತೇ ಪೂಜೆ ಮಾಡೋಕ್ಕೆ ಪ್ರಯತ್ನ ಪಡಿ ನಾನಂತೂ ಇದನ್ನೇ ರೊಟೀನ್ ಫಾಲೋ ಮಾಡ್ತೀನಿ ಸ್ನೇಹಿತರೆ ಸೊ ಈಗ ಹಾಗೇ ವಸ್ತುಲು ಕೂಡ ಅಷ್ಟೇ ಇನ್ನು ವಸ್ತುಲನ್ನ ನಾನು ಪ್ರತಿದಿನ ಒರೆಸಿ ಪೂಜೆ ಮಾಡೋದಿಲ್ಲ ವಾರಕ್ಕೆ ಎರಡು ದಿವಸ ಮಾತ್ರ ನಾನು ಬಾಗಿಲಿಗೆ ಇಟ್ಟಿರುವಂತಹ ಕುಂಕುಮವನ್ನೆಲ್ಲ ಒರೆಸಿ ಪೂಜೆ ಮಾಡುವಂತಹದ್ದು ಪ್ರತಿದಿನ ಅರ್ಶಿಣ ಕುಂಕುಮ ಏನು ಹಚ್ಚಿರ್ತೀನಿ ಅದರ ಮೇಲೇ ಅರ್ಶಿಣ ಕುಂಕುಮವನ್ನು ಹಚ್ಚಿ ಸೆಂಟ್ರದ್ದು ಏನಿರುತ್ತೆ ಡೋ ಅದು ವಸ್ತುಲು ಸೆಂಟ್ರ್ ಅಲ್ಲಿ ಮಾತ್ರ ಪ್ರತಿದಿನ ಅರ್ಶಿನ ಕುಂಕುಮ ಇತ್ತು ಹಚ್ಚಿರ್ತೀನಿ ಸೈಡ್ಸ್ಗೆಲ್ಲ ನಾನು ಒರೆಸೋಕ್ಕೆ ಹೋಗಲ್ಲ ವಾರಕ್ಕೆ ಎರಡೇ ದಿವಸ ಸೋಮವಾರ ಮತ್ತು ಶುಕ್ರವಾರ ಹೊಸ್ತಿಲನ್ನ ಒರೆಸಿ ಕಂಪ್ಲೀಟಾಗಿ ಪೂಜೆ ಮಾಡುವಂತಹದ್ದು ಪ್ರತಿದಿನ ಹೊಸ್ತುಲ್ ಪೂಜೆ ಮಾಡ್ತೀನಿ ಅದರ ಒರೆಸಿ ಸೈಡ್ಸ್ಗಳಿಗೆಲ್ಲ ಒರೆಸಲ್ಲ ಸೆಂಟ್ರ್ ಮಾತ್ರ ಏನಿರುತ್ತೆ ಅದನ್ನು ಒರೆಸ್ಕೊಂಡು ಅಲ್ಲಿ ವರ್ಷ ಕುಂಕುಮ ಹಚ್ಚಿ ಹೂ ಇಟ್ಟು ಪ್ರತಿದಿನ ತಪ್ಪದೆ ಬೆಳಿಗ್ಗೆ ಸಾಯಂಕಾಲ ಕೂಡ ನಾನು ಹೊಸ್ತಿಲ್ ಪೂಜೆನ ಮಾಡ್ತೀನಿ ನಮ್ಮ ಮನೆ ಹೊಸ್ತಿಲ್ಗೂ ಅಷ್ಟೇ ನಾವು ತುಂಬ ಇಟ್ಕೋಬೇಕು ಸೊ ಅದಕ್ಕೂ ಅಷ್ಟೇ ನಮ್ಮ ಒಂದು ಅಭಿವೃದ್ಧಿಗೆ ಸಂಕೇತ ನಮ್ಮ ಮನೆ ಹೊಸ್ತೂಲು ಅಂತ ಹೇಳ್ತಾರೆ ವಸ್ತುಲ್ನ ಯಾವಾಗ ಪರಿಶುದ್ಧವಾಗಿ ಇಟ್ಕೋಬೇಕಂತೆ ಅಂದರೆ ಅರಿಶಿಣ ಕುಂಕುಮದಿಂದ ತುಂಬಿರಬೇಕು ಯಾವತ್ತು ವಸ್ತುಲು ಬಾಗಿಲು ಈ ಒಂದು ಏನಿರ್ತೀವಿ ಮೇನ್ ಡೋರ್ ಎಂಟ್ರೆನ್ಸ್ ಬಾಗಿಲು ಅಲ್ಲೆಲ್ಲ ಖಾಲಿ ಬಿಡಬಾರ್ದು ಅರಿಶಿನ ಕುಂಕುಮದಿಂದ ತುಂಬಿರಬೇಕು ಫ್ರೆಂಡ್ಸ್ ಈಗ ನೋಡ್ತಿರ್ಬೋದು ನಾನು ಏನು ಪೇಸ್ಟನ್ನ ರೆಡಿ ಮಾಡ್ಕೋತೀನಿ ಅಂತ ಇಲ್ಲಿ ನೋಡ್ತಿದ್ರಲ್ಲ ಪೀತಾಂಬರಿ ಅಂತ ಈ ಪೀತಾಂಬರಿ ನಿಮಗೆಲ್ಲರಿಗೂ ಇದು ಗೊತ್ತಿರುತ್ತೆ ಇದು ಕಾಮನ್ ಆಗಿ ಯೂಸ್ ಮಾಡೋದು ಒಂದು ಬಟ್ಲಿಗೆ ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಬಟ್ಲಿಗೆ ನಾನು ಪೀತಾಂಬರಿಯನ್ನು ತೊಗೊಂಡಿದ್ದೀನಿ ಸೊ ಇನ್ನೊಂದು ಬಟ್ಲಿಗೆ ಸಬೀನ ಹಾಕ್ಕೊಂಡಿದ್ದೀನಿ ಸಬೀನ ಜೊತೆಗೆ ಈ ಪೇಸ್ಟ್ ನೀವು ಯಾವುದೇ ಪೇಸ್ಟ್ ಆಗಿರ್ಬೋದು ಕೋಲ್ಗೇಟ್ ಪೆಪ್ಸು ಯಾವುದಾದ್ರು ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಅಥವಾ ನೀವು ದೇವ್ರಿಗೆ ಅಂತಲೇ ಹೊಸಾದ್ ತಂದಿಟ್ಬಿಡಿ ನಾನು ದೇವರಿಗೆ ಅಂತಲೇ ಒಂದು ಪೇಸ್ಟ್ನ ಸಪ್ರೇಟಾಗಿ ಇಟ್ಬಿಟ್ಟಿರ್ತೀನಿ ಸೊ ಅದನ್ನು ಯೂಸ್ ಮಾಡ್ಕೊತೀನಿ ನಂತರ ವಿಮ್ ಅಥವಾ ಪ್ರಿಲ್ಲು ನೀವು ಯಾವುದು ಯೂಸ್ ಮಾಡ್ತೀರಾ ಲಿಕ್ವಿಡ್ ವಾಶ್ ಅಂದ್ರೆ ಡಿಶ್ ವಾಷರು ಅದನ್ನ ಹಾಕೋಬೇಕು ಸ್ವಲ್ಪ ಉಪ್ಪು ಮತ್ತೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ರೀತಿ ಪೇಸ್ಟ್ನ ಕಲ್ಸ್ಕೊಂಡು ಇಟ್ಕೊಬಿಡಿ ಇನ್ನು ಈ ಪೇಸ್ಟ್ನ ನೀವು ತಯಾರು ಮಾಡಿಕೊಂಡ್ರೆ ಒಂದು ತಿಂಗ್ಳಿಗಾಗಷ್ಟು ಮಾಡಿ ಎತ್ತಿಟ್ಕೊಬೋದು ಅದು ಗಟ್ಟಿಯಾದ್ರೂ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರ್ಬೋದು ಸ್ವಲ್ಪ ನಾನು ಹೇಗಿದ್ದರ ಜೊತೆಗೆ ಪೀತಾಂಬರಿ ಕೂಡ ಆ್ಯಡ್ ಮಾಡಿಕೊಂಡೆ ಸೊ ನಾನು ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂದರೆ ಸಬೀನಾ ಕೋಲ್ಗೇಟ್ ಅಂದರೆ ಪೆಪ್ಸೋಡೆನ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ವಿಮ್ ಲಿಕ್ವಿಡ್ ಅಥವಾ ಪ್ರಿಲ್ ನಾನು ಪ್ರಿಲ್ ಯೂಸ್ ಮಾಡೋದರಿಂದ ಪ್ರಿಲ್ ಹಾಕೊಂಡಿದ್ದೀನಿ ವಿಮ್ಮು ಕೂಡ ಅಷ್ಟೇ ಚೆನ್ನಾಗಿ ಹೋಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಉಪ್ಪು ಎಷ್ಟು ಚೆನ್ನಾಗಿ ಬೆಳ್ಳಿ ಪಾತ್ರೆ ಅನ್ನೋದು ಕ್ಲೀನ್ ಆಗುತ್ತೆ ಶೈನಿಂಗ್ ಬರುತ್ತೆ ಸ್ನೇಹಿತರೆ ಅಷ್ಟು ಪಳಪಳಪಳ ಅಂತ ಇರುತ್ತೆ ಇಡೀ ವಾರ ಆಗಲಿ ಹದಿನೈದು ದಿವಸ ಆಗಲಿ ಆ ಒಂದು ಶೈನಿಂಗ್ ಹೋಗೋಲ್ಲ ನಾನು ಯಾವಾಗಲೂ ವೀಡಿಯೋ ಆಗ್ತಿರ್ತೀನಿ ನಮ್ಮ ಮನೆ ದೇವ್ರ ಮನೇಲಿ ದೇವ್ರಗಳು ನೋಡ್ಬೋದು ಎಷ್ಟು ಶೈನಿಂಗ್ ಆಗಿರುತ್ತೆ ಅಂತ ಸೊ ನಾನು ಇದೇ ಒಂದು ಪೇಸ್ಟಿಂದ ಕ್ಲೀನ್ ಮಾಡೋದು ಇದನ್ನು ನಾನು ತುಂಬ ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಮತ್ತು ತಿಕ್ಕಿ ತಿಕ್ಕಿ ತೊಳಿಬೇಕಪ್ಪ ಅಂತ ಏನಿಲ್ಲ ಕೈ ನೋವು ಬರಲ್ಲ ತುಂಬ ಬೇಗ ಕೆಲವೇ ಒಂದು ಸಮಯದಲ್ಲಿ ಸ್ವಲ್ಪದೇ ಸಮಯದಲ್ಲಿ ನಾವು ಎಲ್ಲ ಕ್ಲೀನ್ ಮಾಡ್ಬೋದು ಇನ್ನು ನಾನು ತಾಮ್ರದ ಪಾತ್ರೆ ಎಲ್ಲ ಹೆಂಗೆ ಕ್ಲೀನ್ ಮಾಡ್ಕೋತೀನಿ ಅಂತಂದರೆ ಫಸ್ಟ್ ಹಣ್ಣಿಂದ ಚೆನ್ನಾಗಿ ನೋಡಿ ಈ ರೀತಿ ಹುಣಸೆಹಣ್ಣನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ತಿಕ್ಕಿ ಇಟ್ಬಿಡ್ತಂದ್ರೆ ತುಂಬ ಕಷ್ಟಪಡೋಲ್ಲ ಒಂದು ಸ್ಕೋಟು ಎಲ್ಲ ಕಡೆ ಹುಣ್ಸೆಹಣ್ಣನ್ನು ಹುಳಿ ಹತ್ತಬೇಕು ಆ ರೀತಿ ಹುಣಸೆಹಣ್ಣಿಂದ ಒಂದು ಸರ್ತಿ ತೊಳೆದು ಇಟ್ಟು ನ ಅಂದರೆ ಹಚ್ಚಿ ಇಟ್ಟ ನಂತರ ನಾನು ಏನು ಹಾಕ್ಕೊಂಡಿದ್ದೀನಿ ಕಪ್ಗೆ ನೋಡ್ತಿರ್ಬೋದು ಪೀತಾಂಬರಿ ಪೀತಾಂಬ್ರಿ ಜೊತೆಗೆ ಉಪ್ಪನ್ನ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟನ್ನ ಹಾಕ್ಕೊಂಡು ಇನ್ನೇನು ಬೇಡ ಹುಣ್ಸೆಣ್ಣು ಹಚ್ಚಿದ ನಂತರ ಪೀತಾಂಬರಿಗೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕ್ಲೀನ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಅಷ್ಟು ಈಸಿಯಾಗಿ ನಿಮಗೆ ಕಲರ್ ಶೈನಿಂಗ್ ಬಂದುಬಿಡುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಬೇಗ ಒಂದು ಸೆಕೆಂಡ್ಸಲ್ಲಿ ನಿಮಗೆ ಈ ತಾಮ್ರದ ಪಾತ್ರೆ ಅನ್ನೋದು ಪಳಪಳಪಳ ಅಂತ ಇರುತ್ತೆ ಮತ್ತು ಇನ್ನೂ ಕಪ್ಪಾಗಲ್ಲ ಇನ್ನು ತಾಮ್ರದ ಪಾತ್ರೆ ಕ್ಲೀನ್ ಮಾಡಿ ಇಟ್ಬಿಟ್ರೆ ಒಂದು ದಿವಸ ಆದಮೇಲೆ ಕಪ್ಪಾಗ್ಬಿಡುತ್ತೆ ಅಥವಾ ಎರಡು ದಿವಸ ಆದಮೇಲೆ ಕರೆ ಕಟ್ಬಿಡುತ್ತೆ ಸೊ ನಾವು ಉಪ್ಪನ್ನ ಬಳಸೋದ್ರಿಂದ ಕರೆ ಕಟ್ಟೋದಿಲ್ಲ ಸೊ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ನೀವು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿದೆ ನಿಮ್ಮ ಕೈಗೂ ನೋವು ಕೊಡದಲ್ಲೇ ಪಾ ದೇವರ ಸಾಮಗ್ರಿಗಳೂ ಪಳಪಳ ಅಂತ ಒಳೆಯೋ ರೀತಿಯಲ್ಲಿ ನೀವು ಈ ಒಂದು ಪೇಸ್ಟ್ನ ಅಂದರೆ ಏನು ತೋರಿಸ್ದೆ ನಾನು ಹೇಳಿದೆ ಟಿಪ್ಪು ಅದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ನೋಡ್ತಾ ಇದ್ರಲ್ಲ ನಾನು ಇಷ್ಟು ಸಿಂಪಲಾಗಿ ನಾನು ಏನೂ ಹಾಡಾಗಿ ತುಂಬ ಉಜ್ಜುತ್ತಾ ಇಲ್ಲ ಕಷ್ಟಪಟ್ಟು ಸುಮ್ಮನೆ ಹಾಗೇ ಒಂದು ಕೋಟು ಸವರಿದ್ರೆ ಸಾಕು ಚೆನ್ನಾಗಿ ಪಳಪಳ ಅನ್ಬಿಡುತ್ತೆ ಇನ್ನು ಒಂದು ಟೂತ್ ಪ್ರೇಟ್ನ ನಾನು ದೇವ್ರಿಗೆ ಕ್ಲೀನ್ ಮಾಡೋಕ್ಕೆ ಅಂತ ಇಟ್ಬಿಡ್ತೀನಿ ಈ ಎಲ್ಲ ಇರುತ್ತಲ್ಲ ಸಣ್ಣ ಸಣ್ಣ ಡಿಸೈನಲ್ಲಿ ನಾವು ಸ್ಕ್ರಬ್ಬರ್ ಯೂಸ್ ಮಾಡಿದ್ರೆ ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಬ್ರಷ್ನ ಇಟ್ಕೊಂಡಿದ್ದೀನಿ ಅದು ಬರೀ ದೇವ್ರಿಗೆ ಮಾತ್ರ ಯೂಸ್ ಮಾಡ್ತೀನಿ ಅದರಿಂದ ನಾನು ಚೆನ್ನಾಗಿ ಡಿಸೈನ್ ಎಲ್ಲ ತೆಕ್ಕೊಂಡ್ರೆ ಕ್ಲೀನಾಗಿ ಕ್ಲೀನ್ ಆಗಿಬಿಡುತ್ತೆ ಸೊ ನೋಡ್ತಿರ್ಬೋದು ನಾನು ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ಎಷ್ಟು ಈಸಿಯಾಗಿ ಹೋಯಿತು ಎಷ್ಟು ಪಳಪಳ ಅಂತ ಉಳಿತಾ ಇದೆ ಅಂತ ಎಲ್ಲೂ ಕೂಡ ಒಂದು ಚೂರು ಕೂಡ ಕರೆ ಇರೋಲ್ಲ ಮತ್ತೆ ಇನ್ನು ಈ ಒಂದು ಶೈನಿಂಗು ವಾರ ಗಟ್ಟಲೆ ಇಟ್ಟರು ಕೂಡ ನಾನು ಒಂದು ಸರ್ತಿ ಕ್ಲೀನ್ ಮಾಡಿದ್ದು ಒಂದು ವಾರ ಆದ್ರೂ ನಾನು ಇದೇ ಶೈನಿಂಗಲ್ಲೇ ಇರುತ್ತೆ ನನ್ನ ಮನೆ ದೇವ್ರ ಮನೆಯಲ್ಲಿರುವಂತಹ ದೇವ್ ದೇವರ ವಿಗ್ರಹಗಳಾಗಿರ್ಬೋದು ದೇವ್ರ ಸಾಮಾನು ಅಂದರೆ ದೇವ್ರ ಪಾತ್ರೆ ಅಂತ ಏನಂತೀವಿ ಇವೆಲ್ಲನೂ ಅಷ್ಟೇನೆ ಸೊ ನಾನು ನಿಮಗೆ ಈ ವಿಡಿಯೋ ನನಗೆ ಏನು ಇಟ್ರಿಕ್ ಗೊತ್ತು ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಇತ್ತು ಸೊ ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಫಾಲೋ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೌದು ಮೇಡಮ್ ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಎಷ್ಟು ದಿವಸ ಎಷ್ಟೆಲ್ಲ ಟೈಮ್ ಇದ್ವಿ ಕ್ಲೀನ್ ಮಾಡೋಕ್ಕೆ ಈಗ ತುಂಬ ಈಸಿ ಆಯಿತು ಅಂತ ನೀವೇ ನನಗೆ ಹೇಳ್ತೀರಾ ಸೊ ನೋಡಿದ್ರೆಲ್ಲ ನಾನು ಹಿತ್ತಾಳೆ ಪಾತ್ರೆ ತಾಮ್ರದ್ದು ಚಂಬು ಆಗಿರ್ಬೋದು ಈ ಪ್ಲೇಟ್ಗಳನ್ನೆಲ್ಲ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡಿದೆ ನೋಡಿ ಯಾವ ರೀತಿ ಶೈನಿಂಗ್ ಬಂದಿದೆ ಪಳಪಳ ಪಳಪಳ ಅಂತ ಹಿಂಗ್ ಉಳಿತಾ ಇದೆ ನೋಡಿ ಸೊ ನೀವು ಕೂಡ ಟ್ರೈ ಮಾಡಿ ನನಗೆ ತಿಳಿಸಿ ಇನ್ನು ನಾವು ದೇವ್ರ ಸಾಮಗ್ರಿಗಳನ್ನ ತೊಳೆದ ಮೇಲೆ ಹಾಗೆ ಪೂಜೆ ಮಾಡಬಾರ್ದಂತೆ ಫ್ರೆಂಡ್ಸ್ ಸೊ ಒಂದು ಸ್ವಲ್ಪ ಆದರೂ ಹಸಿ ಹಾಲಿಂದ ತೊಳಿಬೇಕು ಅಂತ ಹೇಳ್ತಾರೆ ಸೊ ಅವಾಗ ಏನೇ ಒಂದು ಇದಾಗಿದ್ರೂ ಹೋಗುತ್ತೆ ಅಂದರೆ ಮಡಿ ಆಗುತ್ತೆ ಪವಿತ್ರವಾಗುತ್ತೆ ಅಂತ ಮತ್ತೆ ತುಂಬ ಒಳ್ಳೆಯದು ಹಾಗೆ ಪೂಜೆ ಮಾಡಲೂಬಾರ್ದು ವಿಗ್ರಹಗಳು ದೇವ್ರ ಪಾತ್ರೆಗಳನ್ನ ಅಂತ ಹೇಳ್ತಾರೆ ಹಸಿ ಹಾಲು ಸ್ವಲ್ಪ ನೀವು ವಾರದ ಪೂಜೆ ಮಾಡುವಾಗ ಒಂದು ಗ್ಲಾಸಲ್ಲಿ ತೆಗೆದಿಟ್ಕೊಂಡ್ಬಿಡಿ ಸೊ ಪೂಜೆ ತೊಳೆದಿದ್ದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹಸಿ ಹಾಲನ್ನು ಹಾಕ್ಬಿಟ್ಟು ಸೊ ಮತ್ತೊಂದು ಸತಿ ನೀರಿಂದ ತೊಳೆದ್ರೆ ಆಯಿತು ಮತ್ತೆಲ್ಲ ನೀವು ಏನೂ ಎಲ್ಲ ಯೂಸ್ ಮಾಡಿ ತೊಳಿಬೇಕು ಆ ರೀತಿ ಇಲ್ಲ ಸೊ ಬನ್ನಿ ಇವಾಗ ನಾನು ತಯಾರು ಮಾಡಿದ್ನಲ್ಲ ಆ ಪೇಸ್ಟ್ನ ಬಳಸ್ಕೊಂಡು ಯಾವ ರೀತಿ ನಿಮಗೆ ಕ್ಲೀನ್ ಮಾಡ್ತೀನಿ ಅಂತ ನೋಡಿ ಅಂದರೆ ಯಾವ ರೀತಿ ಕ್ಲೀನ್ ಮಾಡಿ ತೋರಿಸ್ತೀನಿ ಅಂತ ನೀವೇ ನೋಡಿಯೇ ಸೊ ತುಂಬ ಈಸಿ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ತಿಕ್ಬೇಕು ಅನ್ನೋದಿಲ್ಲ ಸ್ವಲ್ಪ ಪೇಸ್ಟ್ನ ಹಚ್ಬಿಟ್ರೆ ಆಯಿತು ಚೆನ್ನಾಗಿ ಶೈನ್ ಬಂದುಬಿಡುತ್ತೆ ನಮ್ಮ ಈ ಸಿಲ್ವರ್ ಐಟಮ್ಸು ನಾನು ತಾಮ್ರದ ಐಟಮ್ಗೆ ಯೂಸ್ ಮಾಡಿದ್ದು ಬೇರೆ ಸಿಲ್ವರ್ ಐಟಮ್ಸ್ನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋದೇ ಬೇರೆ ನೀವು ನೋಡಿದ್ರಿ ಅಲ್ವಾ ಸೊ ಈ ಪೇಸ್ಟ್ನ ನೀವು ಎತ್ತಿಟ್ಕೋಬೋದು ಸೊ ಎತ್ತಿಟ್ಕೊಂಡು ಗಟ್ಟಿ ಆಗುತ್ತೆ ಭಯಪಡಬೇಡಿ ಗಟ್ಟಿ ಆದರೂ ಅದಕ್ಕೆ ನೆಕ್ಸ್ಟ್ ನೀರನ್ನ ಆ್ಯಡ್ ಮಾಡಿಕೊಂಡ್ರು ನೀವು ಮೂರು ವಾರಗಳವರೆಗೂ ಈ ಒಂದು ಪೇಸ್ಟ್ನ ಒಂದು ಸರ್ತಿ ತಯಾರು ಮಾಡಿಕೊಂಡ್ರೆ ನೀವು ಯೂಸ್ ಮಾಡ್ಕೋಬೋದು ಸೊ ನಾನು ಹಾಗೆ ಮಾಡೋದು ಒಂದು ಸರ್ತಿ ಈ ಪೇಶ್ಟ್ನ ತಯಾರು ಮಾಡಿಟ್ಬಿಟ್ರೆ ಎರಡು ವಾರಕ್ಕೆ ಒಮ್ಮೆ ನಾನು ಮತ್ತೊಂದು ಸರ್ತಿ ಈ ಪೇಸ್ಟ್ನ ರೆಡಿ ಮಾಡ್ಕೊತೀನಿ ಹಾಗೆ ಈ ಚಿಕ್ಕ ಚಿಕ್ಕ ವಿಗ್ರಹಗಳಿದ್ದರೆ ನಿಮ್ಮ ಮನೇಲಿ ಈ ರೀತಿ ಒಂದು ಟೂತ್ ಬ್ರೇಸ್ಟ್ನ ಬಳಸಿ ಅದೇ ಪೇಸ್ಟಲ್ಲಿ ಹಚ್ಕೊಂಡು ಈ ರೀತಿ ಕ್ಲೀನಾಗಿ ಸಂದಿಗೊಂದು ಕ್ಲೀನ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಈ ಟೂತ್ಪೇಸ್ಟ್ ಅಂದರೆ ಟೂತ್ ಬ್ರಷ್ ಅಷ್ಟೇ ನಮಗೆ ತುಂಬಾ ಸಹಾಯ ಮಾಡುತ್ತೆ ಈ ದೇವ್ರ ವಿಗ್ರಹಗಳನ್ನ ಕ್ಲೀನ್ ಮಾಡೋದು ಟೈಮಲ್ಲಿ ಸ್ನೇಹಿತರೆ ಇದನ್ನು ಕೂಡ ನೀವು ಟಿಪ್ನ ಆ್ಯಡ್ ಮಾಡ್ಕೋಬೋದು ಸೊ ಈಗ ನಾನು ಎಲ್ಲಾನು ಕ್ಲೀನ್ ಮಾಡಿ ಅಂದರೆ ಪೇಸ್ಟ್ ಹಚ್ಚಿ ಕ್ಲೀನ್ ಮಾಡಿದ್ದೀನಿ ಈಗ ಬನ್ನಿ ನಾನು ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಶೈನಿಂಗ್ ಬಂದಿದೆ ಅಂತ ಸೊ ಇನ್ನೂ ನಾನು ಹಬ್ಬ ಹರಿದಿನಗಳಲ್ಲಿ ಬೇರೆ ಒಂದು ಲಿಕ್ವಿಡ್ ಇದೆ ಸೊ ಆ ಲಿಕ್ವಿಡಿಂದ ಬೆಳ್ಳಿ ಐಟಮ್ನ ಪಾಲಿಶ್ ಮಾಡ್ಕೊತೀನಿ ಸೊ ಅದೇನಾದರೂ ಬೇಕು ತೋರಿಸ್ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ತಿಳಿ ತೋರಿಸ್ಕೊಡ್ತೀನಿ ಸೊ ಅದನ್ನೇ ಇವಾಗ ಪ್ರತಿದಿನ ವಾರದ ಪೂಜೆ ಮಾಡುವಾಗ ಯೂಸ್ ಮಾಡಲ್ಲ ಆ ಲಿಕ್ವಿಡ್ ಹಚ್ಬಿಟ್ರೆ ಅಂತೂ ಇನ್ನೂ ನೀವು ಇವಾಗ ತಾನೇ ಅಂಗಡಿಯಿಂದ ಪರ್ಚೇಸ್ ಮಾಡಿ ಬಂದಿದೆ ಅನ್ನೋ ಥರ ಶೈನಿಂಗ್ ಬಂದ್ಬಿಡುತ್ತೆ ಸುಮ್ಮನೆ ಹಾಕಿ ಒರೆಸಿದ್ರೆ ಸಾಕು ಸೊ ಅದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮಾತ್ರ ಅದನ್ನ ಬಳಸ್ತೀನಿ ಸ್ನೇಹಿತರೆ ಬೇಕು ಅಂದರೆ ತಿಳಿಸಿದ್ರೆ ನಾನು ನಿಮಗೆ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಈಗ ನೋಡಿದ್ರಲ್ವ ನಾನು ಇದು ದೇವ್ರ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಶೈನ್ ಹೊಡಿತಾ ಇದೆ ಅಂತ ನೋಡ್ಕೊಳ್ಳಿ ಸೊ ಅದಕ್ಕೂ ಮುಂಚೆ ಬನ್ನಿ ನಾವು ಹಾಲಿಂದ ಅಭಿಷೇಕ ಮಾಡ್ಕೊಂಡು ಬಿಡೋಣ ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಹಾಲಿನ ಅರ್ಪಣೆ ಅಂತೂ ಮಾಡಲೇಬೇಕಾಗುತ್ತೆ ಸೊ ಈಗ ನಾನು ಹಾಲನ್ನು ಲೋಟದಿಂದ ಎಲ್ಲ ದೇವ್ರಗಳ ಮೇಲೆ ಇದೇ ರೀತಿ ಹಾಕ್ಕೊಂಡು ನಂತರ ಬರೀ ನೀರಲ್ಲಿ ಈ ರೀತಿ ವಾಶ್ ಮಾಡಿ ಇಟ್ಕೊಬಿಡ್ತೀನಿ ಖಂಡಿತವಾಗ್ಲೂ ನೀವು ಕೂಡ ವಾರದ ಪೂಜೆ ಮಾಡುವಾಗ ಈ ಒಂದು ಟಿಪ್ಪನ್ನ ಫಾಲೋ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಸ್ನೇಹಿತರೆ ಆ ಒಂದು ಅಭಿಷೇಕ ಮಾಡಿರುವಂಥ ಹಾಲಿನ ನೀರು ಏನಿರುತ್ತೆ ಅದನ್ನು ಇಡೀ ಮನೆಗೆ ನೀವು ಪ್ರೋಕ್ಷಣೆ ಮಾಡಬೇಕು ದೇವರ ವಿಗ್ರಹಗಳ ಮೇಲಿಂದ ತೊಳೆದಿರುವಂತಹ ನೀರು ಪಾದುಕ ನೀರು ಅಂತ ಕರಿತೀವಿ ಅದನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡೋದರಿಂದ ಮನೇಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಅದು ಕೂಡ ದೂರ ಆಗುತ್ತೆ ಸೊ ಈ ರೀತಿಯಾಗಿ ನಾನು ವಾರದ ಪೂಜೆ ಮಾಡುವಾಗ ತುಂಬ ಸುಲಭವಾಗಿ ದೇವರ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಅಭಿಷೇಕ ಅಲ್ಲೇ ಅದನ್ನೇ ಅಭಿಷೇಕ ಅಂತ ಕೂಡ ಹೇಳ್ತಾರೆ ಪ್ರತಿದಿನ ನೀವು ಯಾರು ಅಭಿಷೇಕ ಮಾಡೋಕ್ಕಾಗಲ್ಲ ಅಂದರೆ ವಾರದ ಪೂಜೆ ಟೈಮಲ್ಲಿ ಈ ರೀತಿ ಮಾಡ್ಬೋದು ಹಾಲನ್ನು ಹಾಕಿ ಮತ್ತೊಂದು ಸತಿ ತೊಳೆದ್ರೆ ಅದೇ ಅಭಿಷೇಕ ಆಗುತ್ತೆ ಸಿಂಪಲಾಗಿ ಆ ರೀತಿ ಮಾಡ್ಕೋಬೋದು ಆ ಇಡೀ ಅಭಿಷೇಕ ನೀರನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡೋದ್ರಿಂದ ನಮ್ಮ ಮನೆಗೆ ದೈವಾನುಗ್ರಹ ಕೂಡ ಹೆಚ್ಚಾಗುತ್ತೆ ಸೊ ಇನ್ನು ಪೂಜೆ ಸಮಯ ಸೊ ನೋಡ್ತಿರ್ಬೋದು ನಾನು ಕಳಸಕ್ಕೆ ಏನೆಲ್ಲ ಹಾಕೋತೀನಿ ಅಂದರೆ ಒಂದು ಏಲಕ್ಕಿ ಒಂದು ಲವಂಗ ಅರಿಶಿಣ ಕುಂಕುಮ ಅಕ್ಷತೆ ಗಂಧ ಮತ್ತು ಒಂದು ಹೂನ ಹಾಕಿ ಪ್ರತಿದಿನ ನಾನು ಪೂಜೆ ಮಾಡೋದು ಸಾಧ್ಯವಾದರೆ ಒಂದು ಕಾಯಿನ್ ಕೂಡ ಹಾಕಬೇಕಾಗುತ್ತೆ ಬಟ್ ನಾನು ಕಳಿಸೋದು ಹೋಲ್ ಏನಿದೆ ಅದು ತುಂಬಾ ಸಣ್ಣದು ಸೊ ಕಾಯಿನ್ ಎಲ್ಲ ಹಾಕೋಕ್ಕಾಗಲ್ಲ ಅದಕ್ಕೆ ನಾನು ಕಳಸದ ಕೆಳಗಡೆ ಒಂದು ಬಟ್ಲಲ್ಲಿ ಅಕ್ಕಿನ ಇಟ್ಟು ಅಕ್ಕಿ ಒಳಗಡೆ ಒಂದು ಬೆಳ್ಳಿ ನಾಣ್ಯವನ್ನು ಇಟ್ಟು ಅದ್ರ ಮೇಲೆ ನಾನು ಕಳಸವನ್ನು ಇಟ್ಕೊತೀನಿ ಸೊ ನಿಮಗೇನಾದರೂ ಕಳ್ಸೋದ ಹೋಲ್ ದೊಡ್ಡದಿದೆ ಅಂದರೆ ಒಂದು ಐದು ರೂಪಾಯಿ ಕಾಯಿನ್ನ ಕಳಿಸೋದೊಳಗೆ ಹಾಕಿ ಅದು ಕೂಡ ಅಷ್ಟೇ ಲಕ್ಷ್ಮಿ ಅಂತ ಭಾವಿಸ್ತಾರೆ ಕಾಯಿನ್ನ ಲಕ್ಷ್ಮೀನ ಆಹ್ವಾನ ಮಾಡ್ದಂಗೆ ಸೊ ಆದರೆ ನೀವು ಹಾಕಿ ನನಗೆ ಆಗಲಿಲ್ಲ ಅಂತ ನಾನು ಕಳ್ಸದ ಕೆಳಗಡೆಯಲ್ಲಿ ಅಡಿಯಲ್ಲಿ ನಾನು ಐದು ಒಂದು ಬೆಳ್ಳಿ ಕಾಯಿನ್ನ ಇಟ್ಟಿರ್ತೀನಿ ಸೊ ಇನ್ನು ಅರ್ಶಿಣ ಕುಂಕುಮ ಎಲ್ಲವನ್ನು ಹಚ್ಚಿ ನಾರ್ಮಲಾಗಿ ನೀವೆಲ್ಲ ಹೇಗೆ ಪೂಜೆ ಮಾಡ್ತೀರ ನಾನು ಹಾಗೆ ಮಾಡ್ತೀನಿ ಇನ್ನು ತುಳಸಿ ಗಿಡಕ್ಕಂತೂ ಪೂಜೆ ಮಾಡೋದು ಮರಿಲೇಬಾರ್ದು ನಾನು ತುಳಸಿ ಗಿಡ ಆಗಲೇ ಪೂಜೆ ಮಾಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಹೊಸ್ತುಲ್ ಪೂಜೆನ ನಾನು ಮೊದಲು ಮಾಡ್ಕೋತೀನಿ ನಂತರ ನಾನು ದೇವ್ರ ಮನೆ ಒಳಗಡೆ ಪೂಜೆ ಮಾಡುವಂಥದ್ದು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಟ ನಂತರ ನಾವು ನಾವು ಅಲ್ಲಿ ಅರ್ಶಿನ ಕುಂಕುಮ ದೇವ್ರಿಗೆಲ್ಲ ಬೊಟ್ಟಿಟ್ಟು ನಂತರ ನಾವು ವಸ್ತುಲ್ ಪೂಜೆ ಮಾಡಿಕೊಂಡು ನಂತರ ದೀಪವನ್ನು ಹಚ್ಚಬೇಕು ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ ಈಗ ನೋಡಿ ಹೂಗಳಿಂದ ಎಲ್ಲನೂ ನಾನು ಅಲಂಕಾರ ಮಾಡಿದ್ದೀನಿ ಸೊ ಈಗ ಬನ್ನಿ ದೀಪ ಹಚ್ಚುವಂತಹ ಸಮಯ ಇನ್ನು ಹೇಳೋದ್ನಲ್ಲ ಕಾಮಾಕ್ಷಿ ದೀಪವನ್ನು ಕೂಡ ನಾನು ಹಚ್ತಾ ಇದ್ದೀನಿ ಸುಮಾರು ಜನ ಹೇಳ್ತಾಯಿದ್ರು ಕಾಮಾಕ್ಷಿ ದೀಪ ಹಚ್ತಾರೋ ಹಚ್ಬೋದು ಇಲ್ವೋ ಅಂತ ಇಲ್ಲ ನಾನು ನನಗೂ ಅದೇ ಡೌಟ್ ಇತ್ತು ಸೊ ನಾನು ಕಾಮಾಕ್ಷಿ ದೀಪ ತಂದು ಹಚ್ತಾ ಇದ್ದೀನಿ ನನಗೇನು ಅನ್ನಿಸ್ತಾ ಇಲ್ಲ ಒಂದು ಪಾಸಿಟಿವಿಟಿನೇ ನಮ್ಮ ಮನೇಲಿ ಇದೆ ಅಂತ ಹೇಳ್ಬೋದು ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ಒಂದು ದೇವ್ರ ಮನೆಗೆ ಇನ್ನಷ್ಟು ಕಳೆ ಜಾಸ್ತಿ ಆಯಿತು ಸೊ ನನಗಂತೂ ಕಾಮಾಕ್ಷಿ ದೀಪ ಇರುವಾಗ ಅದನ್ನು ನೋಡೋಕ್ಕಂತೂ ತುಂಬಾ ಇಷ್ಟ ಸೊ ನೀವುಗಳು ಯಾರೆಲ್ಲ ಮನೇಲಿ ಕಾಮಾಕ್ಷಿ ದೀಪ ಹಚ್ತಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್ ಸೊ ಈಗ ನಾನು ದೀಪವನ್ನು ಹಚ್ಚಿ ಇನ್ನು ದೀಪವನ್ನು ಅಗರಬತ್ತಿಯಲ್ಲಿ ಹಚ್ಚಬೇಕು ಅಂತಾರೆ ನನಗಂತೂ ಮರುತ್ತೆ ಹೋಗುತ್ತೆ ನಾನು ಮೊದಲಿಂದ ಬೆಂಕಿಪಟ್ಣದಲ್ಲಿ ಹಚ್ಚೇ ರೂಢಿ ಬಟ್ ಅಗರಬತ್ತಿಲೇ ಹಚ್ಚಿ ಅಂತ ಹೇಳ್ತಾರೆ ನನಗೆ ನೆನಪಾದಾಗ ಮಾತ್ರ ಹಚ್ತೀನಿ ಇಲ್ಲಾಂದರೆ ನಾನು ಅಗರಬತ್ತಿ ಇದು ಬೆಂಕಿಪಟ್ಣದಿಂದಲೇ ಹಚ್ಚಿಬಿಟ್ಟಿರ್ತೀನಿ ನನಗೆ ಗೊತ್ತಿಲ್ಲದಲೇ ಸೊ ಈಗ ಅಗರಬತ್ತಿಯಿಂದ ಇಡೀ ಮನೆಗೆ ಹೊಗೆಯನ್ನು ಕೊಡಬೇಕು ಭಾರತ್ ಪೂಜೆ ಮಾಡುವಾಗ ಮೂಲೆ ಮೂಲೆಯಲ್ಲೂ ಕೂಡ ನೀವು ಅಗರಬತ್ತಿ ಹೊಗೆಯನ್ನು ಹಿಡಿಯೋದು ಅಷ್ಟೇ ಭಾರತ್ ಪೂಜೆ ಮಾಡುವಾಗ ತುಂಬಾ ಒಳ್ಳೆಯದು ಸೊ ನಮ್ಮ ಈ ಮೂ ಮನೆಯ ಮೂಲೆಗಳಲ್ಲೇ ನಮಗೆ ನೆಗೆಟಿವಿಟಿ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ ಸೊ ಮೂಲೆಗಳಿಗೆಲ್ಲ ಈ ರೀತಿ ಅಗರ್ಬತ್ತಿಯಿಂದ ಪ್ರೋಕ್ಷಣೆ ಮಾಡೋದರಿಂದ ಅದು ಕೂಡ ಹೋಗುತ್ತೆ ಸೊ ಈಗ ನಾನು ವಾರದ ಪೂಜೆಯಲ್ಲಿ ತಪ್ಪದೇ ಒಂದು ತೆಂಗಿನಕಾಯಿನ ಹೊಡಿತೀನಿ ಕಾಯಿ ಹೊಡಿಬೇಕು ಅಂತ ಹೇಳ್ತಾರೆ ನಾವು ಮನೆ ದೇವ್ರ ಪೂಜೆ ಮಾಡುವಾಗ ಸೊ ಅದಕ್ಕೋಸ್ಕರ ನಾನು ತಪ್ಪದೇ ಕಾಯಿ ಕಾಯಿನ ಕೂಡ ಒಂದು ಹೊಡಿತೀನಿ ಸೊ ನೀವು ಯಾರಾದರೂ ಹೊಡಿತಿಲ್ಲ ಅಂದರೆ ಖಂಡಿತವಾಗ್ಲೂ ಇದು ಒಂದು ಟಿಪ್ಪನ್ನ ಫಾಲೋ ಮಾಡ್ಕೊಳ್ಳಿ ವಾರದ ಪೂಜೆ ಮಾಡುವಾಗ ಮಾತ್ರ ನೀವು ಇನ್ನು ಯಾವಾಗ ಹೊಡಿಲಿಲ್ಲ ಅಂದರೂ ಪರವಾಗಿಲ್ಲ ವಾರದ ಪೂಜೆಯಲ್ಲಿ ಒಂದು ತೆಂಗಿನಕಾಯಿನ ನಾವು ಹೊಡಿಬೇಕು ಮನೆಯಲ್ಲಿ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಇನ್ನು ಆರತಿ ಪೂಜೆಯೆಲ್ಲ ಆದ ನಂತರ ನೈವೇದ್ಯಕ್ಕೆ ಏನಾದರೂ ಫಲಹಾರ ಅಥವಾ ನೀವು ಸಿಹಿ ನೈವೇದ್ಯ ಮಾಡಿದ್ರೆ ಅದನ್ನು ಅರ್ಪಿಸ್ಬೋದು ಅಥವಾ ನಿಮ್ಮ ಶಕ್ತಿ ಅನುಸಾರ ಏನಿದೆಯೋ ಅದನ್ನು ತುಪ್ಪ ಸಕ್ಕರೆ ಏನೋ ಒಂದು ಇಡ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಹಣ್ಣುಗಳಿತ್ತು ಮನೆಯಲ್ಲಿ ಅದಕ್ಕೋಸ್ಕರ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡಿದ್ದೀನಿ ಹಾಗೆ ಒಂದು ಕಾಯಿನ ಹೊಡೆದಿದ್ದೀನಿ ಸೊ ಇನ್ನು ಹಸ್ ಹಸಿ ಹಾಲಿಂದ ಅಭಿಷೇಕ ಥರ ಅಂದರೆ ದೇವರ ಸ ವಿಗ್ರಹಗಳನ್ನ ತೊಳ್ದಿರೋದ್ರಿಂದ ಮೂರು ರೀತಿ ಆಯಿತು ಏನಾದರೂ ಸರಿ ವಾರದ ಪೂಜೆ ಮಾಡುವ ಒಂದು ಮೂರು ರೀತಿ ನೈವೇದ್ಯ ಆಗಬೇಕು ದೇವರಿಗೆ ಅಂತಾರೆ ಸೊ ನಾನು ಈ ರೀತಿ ಲೆಕ್ಕ ಹಾಕ್ಕೊಂಡಿದ್ದೀನಿ ಸೊ ಈಗ ಆಯಿತು ಆದಮೇಲೆ ಒಂದು ಐದತ್ತು ನಿಮಿಷ ಕೂತ್ಕೊಂಡು ದೇವ್ರ ಹತ್ರ ನಿಮ್ಮ ಒಂದು ಆಸೆಗಳಿರ್ಬೋದು ಕನಸುಗಳಿರ್ಬೋದು ಕಷ್ಟ ಕಷ್ಟಗಳಿಗೆ ಪರಿಹಾರಗಳಿರ್ಬೋದು ಬೇಡ್ಕೋಬೋದು ಸಾಧ್ಯವಾದರೆ ಬುಕ್ಕು ಅಷ್ಟೋತ್ತರಗಳನ್ನು ಓದೋದನ್ನು ರೂಢಿ ಮಾಡ್ಕೋಬೇಕು ನನಗೆ ಬಾಯಿಗೆ ಅಷ್ಟೋತ್ತರ ಬರೋದರಿಂದ ನಾನೇನು ಪುಸ್ತಕನ ನೋಡಿ ಹೇಳಲ್ಲ ಹಾಗೆಯೇ ಕೂತ್ಕೊಂಡು ಅಷ್ಟೋತ್ತರವನ್ನು ಹೇಳ್ಕೊತೀನಿ ಇನ್ನೂ ಸಾಧ್ಯವಾದರೆ ಅರ್ಚನೆ ಅಂದರೆ ಅರ್ಚನೆ ಕೂಡ ಮಾಡ್ಬೋದು ನಮ್ಮ ಮನೆ ದೇವರ ಹೆಸರಲ್ಲಿ ಇನ್ನು ನಾವು ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚುವಾಗ್ಲೂ ನಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಆ ಹೆಸರನ್ನು ಹೇಳಿನೇ ನಾವು ದೀಪ ಹಚ್ಚಬೇಕು ಸೊ ನಿಮ್ಮ ಮನೆ ದೇವರನ್ನು ಬಿಟ್ಟು ನಿಮಗೆ ಬೇರೆ ದೇವರು ತುಂಬ ಇಷ್ಟ ದೇವತೆಗಳಿರ್ತಾರೆ ಸೊ ಆ ದೇವತೆನ ನೆನೆಸ್ಕೊಂಡು ಹಚ್ಚಬಾರ್ದಂತೆ ದೀಪ ಹಚ್ಚುವಾಗ ಮಾತ್ರ ನಮ್ಮ ಮನೆ ದೇವ್ರ ಹೆಸರಲ್ಲಿ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಸೊ ಆ ಟಿಪ್ ಕೂಡ ಬೇಕಿದ್ರೆ ಫಾಲೋ ಮಾಡಿ ಸೊ ಸೊ ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ನನ್ನ ವಾರದ ಪೂಜೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ದೇವ್ರ ಮನೆಯಲ್ಲಿ ವಿ ದೇವರ ವಿಗ್ರಹಗಳು ಯಾವ ರೀತಿ ಒಂದು ಕಳೆಯಿಂದ ತುಂಬಿದೆ ಅಂದರೆ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ ನೀವು ನೀವು ಕೂಡ ಟ್ರೈ ಮಾಡಿ ನನಗೆ ಹೇಗಿತ್ತು ಅನ್ನೋದನ್ನು ತಿಳಿಸಿ ಬಾಯ್ ಸ್ನೇಹಿತರೆ